ಹೌದು ರಾಮು, ನೀನೀಗ ಮೋಡದಲ್ಲಿರೋ ನೀರು, ಮೋಡದಿಂದ ಬರೋ ಗುಡುಗು ತಗೋ. ರಾಮು ರಾಮು ರಾಮು, ಎಲ್ಲಿದ್ದಾನೆ ಅವನು, ಎಲ್ಲಿದ್ದಾನೆ? ಇನ್ನೂ ಗೊತ್ತಾಗ್ಲಿಲ್ಲ ಸರ್. ಗೊತ್ತಿಲ್ಲ ಅಂದರೆ ಏನು ಅರ್ಥ? ವಿ ಡೋಂಟ್ ನೋ ಅಂತ ಅರ್ಥ ಸರ್. ನನಗೆ ಅದು ಗೊತ್ತು, ಮೀನಿಂಗ್ ಹೇಳಬೇಡ. ಅವನನ್ನು ಹಿಡಿಯಬೇಕು. ಎಸ್ ಸರ್, ಹಿಡಿತೀನಿ ಸರ್. ನೀನಿನ್ನು ತೊಲಗು. ಎಸ್ ಸರ್. ನಾನು ಸರ್? ನೀನು ನೆಗೆದು ಬೀಳು. ಎಸ್ ಸರ್. ಗೆಟ್ ಲಾಸ್ಟ್. ಕುಪ್ಪಚ್ಚಿ ಮರಿ ಗೂಡ್ ಬಿಟ್ಟು ಹೋದ್ಮೇಲೆ ಗುಡ್ಡಕ್ಕೆ ಕೊಡೋದು ಯಾರಿಗೆ? ಗುಬ್ಬಚ್ಚಿ ಮರಿಗೆ ರೆಕ್ಕೆ ಪುಕ್ಕ ಬಲವಾದ ಮೇಲೆ ತನ್ನ ದಾರಿ ತಾನೇ ಹಿಡಿಬೇಕು, ಸ್ವತಂತ್ರವಾಗಿ ಹಾರಾಡಬೇಕು, ತನ್ನ ಗುಡ್ಕು ತಾನೇ ಹುಡ್ಕೋಬೇಕು ಅಲ್ವಾ ತಾಯವ್ವ? ಏಟೆ ಆದ್ರೂ ತಾಯಿ ಕೊಡೋ ತುತ್ತಿನ ಸಮಕ್ಕೆ ಬ್ಯಾರೆ ಯಾವುದೂ ಬರಕಿಲ್ಲ ಕಣ್ರವ್ವ. ನಿಜ ತಾಯವ್ವ, ನೀನ್ ಹೇಳೋದ್ ನಿಜ. ಎಷ್ಟೇ ಆದ್ರೂ ತಾಯಿ ತಾಯಿನೇ. ಈ ಗುಬ್ಬಚ್ಚಿ ಮರಿ ಗುಡುಗ್ ಬಂದು ಅವ್ವ ಕೊಡೋ ಗುಟ್ಟಕ್ ತಿನ್ಬೇಕು ಅಲ್ವಾ? ಹ್ಞೂ ಕಣ್ರವ್ವ, ನಾನು ಅದಕ್ಕೆ ಅಂತಾನೆ ದಿನ ಅಂಬಲ್ಸ್ಕೊಂಡು ಕಾಯ್ತಾ ಇವ್ನಿ ಕಣ್ರವ್ವ. ನಂಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗೈತೆ ಕಣ್ರವ್ವ. ನೀವೇನು ಚಿಂತೆ ಮಾಡಬೇಡಿ, ಇಷ್ಟರಲ್ಲೇ ನಿಮ್ ಗುಬ್ಬಚ್ಚಿ ಮರಿ ನಿಮ್ ಗೂಡು ಬಂದು ಹೋಗುತ್ತೆ. ಅದಕ್ಕೇನ್ ಬೇಕೋ ಅದನ್ನ ನಾವು ಮಾಡ್ತೀವಿ ತಾಯವ್ವ. ನಾನ್ ಯಾವ್ದು ಮರದ ಬಿಡ್ದ ಗುಡ್ದು ಊರೂರು ಸುತ್ತಾಡ್ತಾ ಆಳ್ ಮಟಪನೆ ಅರಮನೆ ತಿಳ್ಕೊಂಡು ಆನಂದ ಪಟ್ಟವನು. ಬಣ್ಣ ಬಿಟ್ರೆ ಬೇರೆ ಬದುಕೆ ಇಲ್ಲ ಅಂತ ತಿಳ್ಕೊಂಡನು. ಆ ಬಣ್ಣ ಇವತ್ ಬಂದು ಕಾತು ಜೋಳಿಗೆ ಜಾಗದಲ್ಲಿ ಹೆಗಲಿಗೆ ಬಂತು. ಇದೆಲ್ಲ ಯಾರ ಸಂತೋಷಕ್ಕಾಗಿ? ಸಂತೋಷನ ಆಗಲ್ಲ, ಭಾಗ ಮಾಡಕ್ ಆಗಲ್ಲ ರಾಮು. ನೀನೀಗ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬೊಬ್ರು ಮನಸ್ಸಿನಲ್ಲೂ ಒಬ್ಬೊಬ್ಬ ರಾಮ ಹುಟ್ಟತಾ ಇದ್ದಾನೆ. ಬೀದ್ ಬೀದಿಲಿ ಬಂಡಾಯದ ಬೆಳಗ್ ಬಿತ್ತಕ್ ಸಿದ್ಧವಾಗ್ತಿದ್ದಾನೆ. ಇದೇ ಇವತ್ತಿನ ಸಂತೋಷ. ಹೌದು ಮೇಡಮ್ ಅಮ್ಮರೇ, ಸಾಯಿಗಂಟ ಸಂತೋಷ ಕೊಡಬೇಕಾದ್ದು ನನ್ ಕಾಯಕ. ಅವತ್ ಆ ವೇಷ, ಇವತ್ ಈ ವೇಷ, ಹೇಳಿ ಏನಾಗ್ಬೇಕು? ಗುಬ್ಬಚ್ಚಿ ಮರಿ, ಒಂದ್ಸಾರಿನಾದ್ರೂ ಗೂಡು ಬಂದು ಗುಟ್ಟಕ್ ತಿನ್ಬಾರ್ದ ಅಂತ ನಿಮ್ಮ ಅಪ್ಪ ಅಮ್ಮ ಕಾಯ್ತಿದ್ದಾರೆ ರಾಮು. ಕರುಳಬಳ್ಳಿ ಕತ್ತರಿಸ್ಕೊಂಡು ನನ್ ಕೈಯಾಗ ಬದುಕ ಕಾಯಕಿಲ್ಲ ಮೇಡಮ್ ಅಮ್ಮರೇ. ಕತ್ಲಾದ ಕೂಡ್ಲೆ ಗುಬ್ಬಚ್ಚಿ ಮರಿ ಗುಡುಗ್ ತಿನ್ನ ಗೂಡು ಸೇರ್ತೈತೆ ಅಂತ ಸುದ್ದಿ ಮುಟ್ಸ್ಬಿಡಿ. ಸುಮ್ಕೆ ಹಿಂಗ ಅನ್ನ ನೀರು ಬಿಟ್ಟು ಕುಂತ್ಕಂಡ್ರೆ ನಮ್ ರಾಮು ಈಗಲೇ ಬಂದ್ಬಿಡ್ತಾನ? ಮೊದ್ಲು ಮುಂದಿಕ್ಕಿರೋ ಮುದ್ದೆ ತಿನ್ಬಾರ್ದ? ಅವನ್ ಯಾವತ್ ಬರ್ತಾನೋ ಏನೋ ಅಂತ ಅವನ್ ದಾರಿ ದಿನ ಕಾಯ್ತಾನೆ ಇವನಿ. ಅವನ್ ನೋಡೋ ಭಾಗ್ಯವು ನನ್ನ ಹಣೆ ಮ್ಯಾಗ್ ಬರ್ದಂಗಿಲ್ಲ. ನೀನ್ ಹಿಂಗ ಅಕ್ಕನ್ ಕುಂತಿದ್ರೆ ಹೆಂಗವಾ?